ಸಂತೋಷ ಆಯ್ತು ಗಾಯತ್ರಿ ಅವರೇ. ನಮ್ ನಕುಲ್ ಎಲ್ರಿಗೂ ಹೀಗೆ ಸರ್ಪ್ರೈಸ್ ಕೊಡೋ ಅಭ್ಯಾಸ ನೋಡಿ, ಈ ಸಲನೇ ಅವನು ಹೂ ಅನ್ನಕ್ಕೆ ಇಷ್ಟು ಟೈಮ್ ತಗೊಂಡಿದ್ದು. ಅದೆಲ್ಲ ಮುಗಿದ ಕತೆ ಬಿಡಿ. ನಿಮಗ್ ಗೊತ್ತಾ, ನಮ್ಮ ಐಶು ಬೇಜಾರು ಮಾಡ್ಕೊಂಡು ಅವಳಗ್ ಜ್ವರನೆ ಬಂದ್ಬಿಟ್ಟಿತ್ತು. ಆದ್ರೆ ನಕುಲ್ ಅವಳ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ತಡ ಹಾಸಿಗೆಯಿಂದ ಎದ್ದು ಕುಡಿತಾ ಇದ್ದಾಳೆ ಹುಚ್ಚುಡ್ಗಿ. ಪಾಪ ಅವಳು ನಕುಲ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು. ನನಗೂ ತುಂಬಾ ಖುಷಿ ಆಯ್ತು ಗಾಯತ್ರಿ ಅವರೇ. ನಮ್ ನಕುಲ್ಗೆ ಒಬ್ಳು ಸಂಗಾತಿ ಸಿಗ್ತಾಳೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ ದೀಪುಗೆ ಒಬ್ಳು ತಾಯಿ ಸಿಗ್ತಾಳೆ. ಈಗಾಗ್ಲೇ ಆದಷ್ಟು ತಡ ಆಗಿದೆ, ಇನ್ ನಾವು ತಡ ಮಾಡೋದು ಬೇಡ. ಆದಷ್ಟು ಬೇಗ ನಾವು ಮದ್ವೆ ಡೇಟ್ ಫಿಕ್ಸ್ ಮಾಡೋಣ. ಆದ್ರೆ ನೀವಿಲ್ಲಿ ಬಂದು ನಾವು ನಿಮ್ಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಅದು ಸಾಧ್ಯ ಆಗತ್ತೆ ನೋಡಿ. ನಾನು ಈಗ್ಲೇ ಹೊರಡ್ತೀನಿ. ಇಷ್ಟು ದಿನ ನಮ್ ನಕ್ಕುಲ್ ನಮ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದ, ಈಗ ನಾನು ಅವ್ನಿಗೆ ಸರ್ಪ್ರೈಸ್ ಕೊಡ್ತೀನಿ ನೋಡಿ. ಆಯ್ತು. ಬಂದಿದ್ದು ಒಳ್ಳೇದಾಯ್ತು. ಇಲ್ಲಿ ನೋಡಿ ಅಮ್ಮ, ನಾನು ಐಶುಗೆ ಅಂತ ಒಡವೆ ಎತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಇದೇ ಒಡವೆಗಳು. ಹಾಗೆ ಇದರಲ್ಲಿ ಒಂದಷ್ಟು ಸೀರೆಗಳಿವೆ, ನಾನು ಯಾವತ್ತೂ ಯೂಸೇ ಮಾಡಲಿಲ್ಲ, ಅದು ನಮ್ಮ ಐಶುಗೆ ಅಂತಲೇ ಕೊಡ್ತಿದ್ದೀನಿ. ಎಷ್ಟೇ ಆದರೂ ಪುರೋಹಿತ್ ಮನೆಗೆ ಸೊಸೆಯಾಗಿ ಹೋಗೋಳು, ಅವಳಿಗೆ ತವ್ರ ಮನೆಯಿಂದ ಅಂತ ಏನಾದರೂ ಕೊಡಲೇಬೇಕಲ್ವಾ? ನನ್ನ ಮಗಳು ಈ ಕುಟುಂಬಕ್ಕೋಸ್ಕರ ತನ್ನ ಜೀವನ ತೆಗೆದುಬಿಟ್ಟಿದ್ದಾಳೆ. ನಿನ್ನ ಶ್ರಮ ಆಗ ಸಾರ್ಥಕ ಆಗೋ ಸಮಯ ಹತ್ತಿರ ಬರ್ತಿದೆ ಕಣೆ. ಈಗಲಾದರೂ ನಿನ್ನ ಕಡೆನೇ ಗಮನ ಕೊಡು. ಏನು ಹೇಳ್ತಿದ್ದೀರಮ್ಮ? ಮತ್ತೆ ಮದನ್ ಹೋದಾಗಿಂದ ನೀನೊಂದು ಒಳ್ಳೆ ಒಡವೆ ಆಗಲಿ ಒಳ್ಳೆ ಸೀರೆ ಆಗಲಿ ಹಾಕ್ಕೊಂಡಿದ್ಯಾ? ಇಲ್ಲ.